ಆ್ಯಂಡ್ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸಾಂಗ್ ಸಹ ತುಂಬ ಚೆನ್ನಾಗಿ ಪಸಂದ ಆಗೋಳ್ಳೆ ಸಾಂಗು ಸಖತ್ತಾಗಿದೆ. ಸೊ ಆ ಟೈಮಲ್ಲಿ ಸೊ ರೊಮ್ಯಾಂಟಿಕ್ ಸಾಂಗ್ನ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಮಾಡ್ತಾ ಇದ್ದೀರಾ, ಸೊ ಹೇಗಿತ್ತು ಆ ಅನುಭವ ಹಂಚ್ಕೋಬೋದು? ನನಗೆ ನರ್ವಸ್ ಆಗಿ ಇತ್ತು ಆ್ಯಕ್ಚುಲಿ, ಬಿಕಾಸ್ ಏನಂದ್ರೆ ಅವ್ರಿಗೇನಂದ್ರೆ ಆಲ್ರೆಡಿ ಒಂದು ಫುಲ್ ಮೂವಿ ಶೂಟಿಂಗ್ ಫಿನಿಶ್ ಆಗಿದೆ, ಇನ್ನೇನು ನರ್ವಸ್ ಅಂತ. ಬಟ್ ನಾನೇನಂದ್ರೆ ಸರ್ ನಿಮ್ಮ ಜೊತೆ ಅಂದರೆ ಡ್ಯಾನ್ಸ್ ಮಾಡಬೇಕು, ಸಾಂಗ್ಸಲ್ಲಿ ನಿಮ್ದು ಅಷ್ಟು ಕ್ರೇಜ್ ಇದೆ, ಅಷ್ಟು ಹಿಟ್ಸ್ ಕೊಟ್ಟಿದ್ದೀರಾ, ಸೊ ಅದು ನಾನು ಮ್ಯಾಚ್ ಆಗಬೇಕು ಅಂತ ನಂಗೆ ನರ್ವಸ್ ಆಗ್ತಾ ಇದೆ. ಸೊ ಅದು ಫನಿ ಆಗಿತ್ತು. ಆ್ಯಂಡ್ ಯಾವ ಜನ್ಮದ ಗೆಳತಿಯಲ್ಲಿ ನಾವು ಗುಜರಾತಲ್ಲಿ ಶೂಟ್ ಮಾಡಿದ್ವಿ, ಆ ಲೊಕೇಶನ್ ತುಂಬ ಬಿಸಿಲಿತ್ತು, ತುಂಬ ಅಂದರೆ ಸಾಲ್ಟ್ ಅಂದ್ಕೊಂಡು ಉರಿತಾ ಇತ್ತು, ಅದೆಲ್ಲ ಒಂದು ಅಡ್ವೆಂಚರ್ ಸ್ಪೋರ್ಟ್ ಥರ ಇತ್ತು ಆ ಸಾಂಗ್ ಶೂಟಿಂಗು. ಸೊ ಆ ಥರ ಎಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಫಾಂಡ್ ಮೆಮರೀಸ್ ಇದೆ ಸಾಂಗ್ಸ್ ಇಂದ. ಓಕೆ ಮ್ಯಾಮ್, ಇದಕ್ಕೆ ಮುಂಚೆ ಏನಾದರೂ ಅಮ್ಮ ಅವ್ರ ಕಡೆಯಿಂದ ಏನಾದರೂ ಬಂದಿರೋದು ಉಂಟ ಅಂದರೆ ರೆಡಿ ಆಗೋಕ್ ಮುಂಚೆ, ಸೊ ಅವ್ರ ಕಡೆಯಿಂದ ಗೈಡೆನ್ಸ್ ಆ ಥರ ಏನಾದರೂ ತುಂಬ ಅಂದರೆ ನಾನು ಹೇಳಿದ ತಕ್ಷಣ ನಾನು ಆ್ಯಕ್ಟಿಂಗ್ ಮಾಡಬೇಕು ಇಂಡಸ್ಟ್ರಿಯಲ್ ಸ್ಟೆಪ್ ತೊಗೋಬೇಕಂದ್ರೆ ಅವ್ರು ಅವತ್ತಿಂದ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಅವ್ರಿಗೆ ಅಷ್ಟೊಂದು ಅನ್ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಇದೆ, ಅಡ್ವೈಸ್ ಇದೆ. ಸೊ ಅವಾಗಿಂದಾನೇ ಎವ್ರಿ ಡೇ ಒಂದೇನು ಕಾನ್ಫಿಡೆಂಟ್ ಆಗಿರು, ಎಂಜಾಯ್ ಮಾಡು, ಈ ಎಕ್ಸ್ಪ್ರೆಷನ್ ಹಿಂಗೆ ಕೊಡು, ಚಿಕ್ಕ ಚಿಕ್ಕದಿಂದ ದೊಡ್ಡದು ಅವ್ರು ಎಲ್ಲದರಲ್ಲೂ ಅವ್ರು ತುಂಬ ಗೈಡ್ ಮಾಡಿದ್ದಾರೆ. ಸೊ ಎವ್ರಿ ಡೇ ಸಿಗ್ತಾ ಇರುತ್ತೆ ಮನೆಯಲ್ಲಿ ಎವ್ರಿ ಡೇ, ಪ್ರತಿಯೊಂದು ದಿನಾನು ಒಂದೊಂದು ಏನಾದ್ರು ಹೇಳ್ತಾ ಇರ್ತಾರೆ ಸಿನಿಮಾ ಬಗ್ಗೆ. ಹೌದು, ನಾವು ಮಾತಾಡೋದೇ ಸಿನಿಮಾ ಬಗ್ಗೆ, ಸೊ ಅದ್ರಲ್ಲಿ ಒಂದು ಅಡ್ವೈಸ್ ಬರ್ತಾ ಇರುತ್ತೆ ಆ ಥರ. ಓಕೆ, ಆ್ಯಂಡ್ ಈಗ ನಿಮ್ಮ ಒಂದು ಕ್ಯಾರೆಕ್ಟರ್ ತಗೊಂಡ್ರೆ, ಸೊ ಯಾವ ಥರ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ? ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಹೆಸರು ಪ್ರಭಾವತಿ ಅಂತ. ಅವಳು ಆ್ಯಕ್ಚುಲಿ ನೀವು ಸ್ವಲ್ಪ ಟ್ರೈನಲ್ಲಿ ಇವಾಗ ನಿಮಗೆ ಸ್ವಲ್ಪ ಐಡಿಯಾಸ್ ಸಿಕ್ಕಿದೆ. ಅವ್ಳು ಸ್ವಲ್ಪ ಫನಿಯಾಗೂ ಇರ್ತಾಳೆ, ಕಾಮಿಡಿ ಸ್ಟಬ್ಬರ್ನ್, ಲವ್ ಅಂದರೆ ಅವಳಿಗೆ ಹೀರೋ ಬೇಕೇ ಬೇಕು ಅಂತ ಅಷ್ಟೊಂದು ಆ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದಾಳೆ. ಬಟ್ ಅದ್ರ ಜೊತೆ ತುಂಬ ಎಜುಕೇಟೆಡು, ತುಂಬ ಸ್ಟ್ರಾಂಗ್ ಮೈಂಡೆಡು, ತುಂಬ ಕಾನ್ಫಿಡೆಂಟ್ ಹುಡುಗಿ, ಆ್ಯಂಡ್ ಫೈಟ್ ಮಾಡೋ ನೇಚರ್ ಇದೆ, ಒಂದು ಕೇರಿಂಗ್ ನೇಚರ್ ಇದೆ. ಸೊ ನಾನು ಆ್ಯಕ್ಚುಲಿ ಅವಳಿಂದ ತುಂಬ ಕಲ್ತಿದ್ದೀನಿ, ತುಂಬ ಇನ್ಸ್ಪೈರ್ ಆಗಿದ್ದೀನಿ. ನಾನು ಇವಾಗ ನಾನು ವೇಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಅವಳನ್ನ ನೋಡಿ ನನ್ನ ಅಷ್ಟೇ ಅವರು ಅವಳನ್ನ ಪ್ರೀತಿ ಮಾಡಬೇಕಂತ. ಅಂದರೆ ಈಗ ಮತ್ಸೇನೆಲ್ಲ ಇದೆಯಲ್ಲ, ಅದನ್ನು ಬಿಟ್ಟು ನಿಮ್ದೇನೋ ಫೈಟ್ ಸೀನ್ಗಳು, ಸೊ ನೀವು ಅವ್ರ ಜೊತೆ ನಿಂತ್ಕೊಂಡಿರೋ ಫೈಟ್ ಮಾಡೋದು ಆ ಥರ ನೋಡ್ಬೋದ? ನಿಮ್ ನೋಡಿ, ನಾನೇನು ಹೇಳ, ನಿಮ್ ನೋಡಿ, ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಎಲ್ಲರದು ಇದೆ, ಬಟ್ 29th ರಿಲೀಸ್ ಆಗ್ತದೆ, ನಿಮ್ ನೋಡಿ.